ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿ ವಿ. ಇವತ್ತು ಒಂದು ಡಿಫ್ರೆಂಟ್ ಥೀಮ್ ಇರೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ನೀನು ಹೇಳಪ್ಪ ಈ ಜಾಗದ ಬಗ್ಗೆ. ದಿ ಬ್ಲಾಕ್ ಪರ್ಲ್ ಅಂತೇಳಿ ಮಾರತ್ತಲ್ಲಿ ಕಾಡುಬಿಸನಹಳ್ಳಿ ಬ್ರಿಡ್ಜ್ ಮೇಲೆಗಡೆ ಆರನೇ ಫ್ಲೋರಲ್ಲಿ ಇರೋದು. ಇಲ್ಲಿಗೆ ಬರಬೇಕು, ಒಂದು ವಿಡಿಯೋ ಮಾಡಬೇಕಂತ ಸಾಕಷ್ಟು ಬಾರಿ ಅಂದ್ಕೊಂಡಿದ್ವಿ. ಸೊ ಇವತ್ತು ವಿಡಿಯೋ ಮಾಡ್ತಾಯಿದ್ವಿ. ಒಂದು ಪೈರೇಟ್ಸ್ ಥೀಮ್ ಇರೋ ರೆಸ್ಟೋರೆಂಟ್ ಇದು. ನಮ್ಮ ಥರನೂ ಒಂಥರ ಅದೇ ಥರ ಇದೆ, ಒಳ್ಳೆ ಕತ್ತಿ ಟೋಪಿ ಎಲ್ಲ ಹಾಕೊಂಡು ಇಂಟ್ರೋ ಕೊಡ್ತಾ ಇದ್ದೀವಿ. ಸೊ ಈ ಥೀಮ್ ಬಗ್ಗೆ ನೀನೇನು ಹೇಳ್ತೀಯ? ನೋಡ್ದಲ್ಲ, ಈ ಥೀಮ್ ಅಂದರೆ ಹಡಗು ಕಳ್ತನ ಮಾಡೋರು ಇವರೆಲ್ಲನೂ. ನಾಯಿ ಒಳಗಡೆ ಹೋಗ್ಬಿಟ್ಟು ಕಿಚನಲ್ಲಿ ಏನೇನಿದೆ ಎಲ್ಲ ಕಳ್ತನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅಂದರೆ ಊಟದ ಐಟಮ್ನ ಕಳ್ತನ ಮಾಡಿ ತಿನ್ಬೇಕೀಗ ನಾವು. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೋಮ್ ನೀನೇ ಹೇಳು ಏನು ಮಾಡಬೇಕು ನಮ್ಮ ಜನ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋ ನೋಡ್ತಾ ಇದ್ರ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್, ಲೈಕ್, ಕಮೆಂಟ್ ಮುಖಾಂತರ ನಮ್ಮನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಬನ್ನಿ, ಒಂದು ಕತ್ತಿ ವರ್ಷ ಮಾಡ್ಬಿಡೋಣ. ಮಾಡೋಣ. ಅದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಮುಂದೆ ಬರೋ ಫುಟೇಜಸ್ ನಲ್ಲಿ ಕೆಲವೊಂದು ಸೆಲೆಬ್ರೇಷನ್ ಫುಡ್ ಬಿ ರೋಲ್ಸ್ ಎಲ್ಲ ತೋರಿಸಿದೀವಿ ನಿಮಗೋಸ್ಕರ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ಸಾಕಷ್ಟು ಖುಷಿ ಕೊಡುತ್ತೆ. ದಯವಿಟ್ಟು ಮಾಡಿ. Thank you.
ಬಾರ್ಬಿಕ್ಯೂ ಸ್ಟ್ಯಾಂಡ್ ಸಮೇತ ಬರ್ತಾ ಇದೆ. ಓಕೆ ಓಕೆ ಫಿಶ್ ಕೌನ್ಸಾ ಫಿಶ್ ಇಂಡಿಯನ್ ಭಾಷಾ ಫಿಶ್ ವೆರಿ ಗುಡ್. ನಮಗೆ ಯಾವ್ದು ಇಷ್ಟ ಆಗುತ್ತೋ ಫಿಶ್ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ನನಗೆ ಈ ಪ್ರಾನ್ ಆಗಿರ್ಬೋದು ಇಲ್ಲ ಚಿಕನ್ ಆಗಿರ್ಬೋದು ಇದನ್ನ ಎಷ್ಟೇ ಬೇಕಾದ್ರೂ ಆರ್ಡರ್ ಮಾಡಿ ತೊಗೊಬೋದು ಅನ್ಲಿಮಿಟೆಡ್. ಇದು ಎರಡು ಥರ ವಿನಿಗರ್ ಕೊಟ್ಟಿದ್ದಾರೆ. ಈ ವಿನಿಗರ್ ಏನಕ್ಕೆ ಯೂಸ್ ಮಾಡ್ತೀರಿ ಅಂದರೆ ಅದು ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಬರೋದಕ್ಕೆ, ಇಲ್ಲ ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂತ ಹೇಳಿದ್ರೆ ನಾವು ಈ ಬ್ರಷಲ್ಲಿ ಇದನ್ನು ಅಪ್ಲೈ ಮಾಡ್ಕೊಬೋದು. ಲೈವ್ ಇಲ್ಲೇ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಇಲ್ಲ ಹೀಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಇದು ಸ್ವಲ್ಪ ಜ್ಯೂಸಿಯಾಗೂ ಇರುತ್ತೆ, ಸಾಫ್ಟಾಗೂ ಬರುತ್ತೆ. ಖಾರ ಬೇಕಾದ್ರೆ ಖಾರ ನಾವು ಹಾಕ್ಕೊಬೋದಲ್ವಾ, ಸೊ ಅದಕ್ಕೋಸ್ಕರ ನಾವಿಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ನಾನು ಸ್ವಲ್ಪ ಚಿಲ್ಲಿ ವಿನಿಗರೇ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಅಲ್ಲೇ ಆಫ್ ಬಾಯ್ಲ್ ಮಾಡಿರ್ತಾರೆ, ಅಲ್ಲಿ ಮತ್ತೆ ಕೊಡ್ತಾರೆ. ಒಂದು ಟೂ ತ್ರೀ ಮಿನಿಟ್ಸ್ ಇಟ್ಟಿದ ತಕ್ಷಣ ಆಲ್ಮೋಸ್ಟ್ ತಿನ್ಬೋದು. ಸ್ಟಾಟಸ್ ಎಲ್ಲ ಬಂದಾಗಿದೆ. ಇಲ್ಲಿ ಪಾನ್ ಪುಡಿಂಗ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ತಿನ್ಬೇಕಂತ, ಸೊ ನಾ ಟೇಸ್ಟ್ ಮಾಡಿಬಿಡೋಣ. ಫುಲ್ ತೊಗೊಂಡಿದ್ದೀನಿ, ಹೇಗಿದೆ ಅಂತ ಹೇಳ್ಬಿಡೋಣ. ಬಿಡ ಫ್ಲೇವರು ಬಾಯೆಲ್ಲ ಚೆನ್ನಾಗಿದೆ, ಒಂಥರ ಸಿಹಿ ಸಿಹಿ ಪಾನ್ ಬಿಡ ಫ್ಲೇವರು. ಸೊ ಈಗ ಒಂದು ಪಿಜ್ಜಾ ಕೊಟ್ಟಿದ್ದಾರೆ ಆರ್ಟ್ ಶೇಪಲ್ಲಿ, ಆರ್ಟ್ ಶೇಪಲ್ಲಿ ವ್ಯಾಲೆಂಟೈನ್ಸ್ ಡೇ ಹತ್ರ ಬರೋದ್ರಿಂದ ಹೌದು ಆ ಶೇಪಲ್ಲೇ ಮಾಡಿಕೊಟ್ಟಿದ್ದಾರೆ ಅದು. ಸೊ ಎಲ್ಲರಿಗೂ ಕಪಲ್ಸ್ ಬರೋರಿಗೆಲ್ಲ ಸಿಗುತ್ತಂತ ಇದು. ಸೊ ಪಿಜ್ಜಾ ಟೇಸ್ಟ್ ಮಾಡೋಣ. ಸೊ ಎಸ್ ಒಳ್ಳೆ ಚೀಸ್ ಹಾಕಿದ್ದಾರೆ, ಆ ಟೊಮೆಟೋನು ದಿಲ್ ಶೇಪ್ನಲ್ಲಿ ಅಂದರೆ ಹಾರ್ಟ್ ಶೇಪಲ್ಲಿ ಕಟ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಟೇಸ್ಟ್ ಮಾಡಿಸೋಮ್ ನೀನೇ. ಸೋಮ್ ಈಗ ಎಲ್ಲ ಬಂದಾಯಿತು, ಎಲ್ಲ ಬಂದಾಗಿದೆ. ಸೊ ಯಾವ್ದು ಸ್ಟಾರ್ಟ್ ಮಾಡೋಣ ಸೋಮ್? ಫಸ್ಟು ಚಿಕನ್ ತಗೋ, ಟ್ರೈ ಮಾಡು. ಎಸ್ ಅನ್ಲಿಮಿಟೆಡ್, ಬರೀ ಮೂರು ಪೀಸ್ ಮಾತ್ರ ಕೊಡ್ತಾರೆ, ಬೇಗ ಕ್ಲೀನಾಗಿ ಇದಾಗಲಿ ಅಂತ. ಅದಕ್ಕೊಂದು ರಿಮೂವ್ ಮಾಡೋದೊಂದು ಫೋರ್ಕು ಸಹ ಇದೆ. ಚಟ್ನಿನೂ ಕೊಟ್ಟಿದ್ದಾರೆ, ಹಾಂ, ಅದನ್ನು ಸ್ವಲ್ಪ ಹಾಕೋಣ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಕ್ಕೆ ಮೊದಲು ಸೂಪರಾಗಿ ಬೆಂದಿದೆ, ಸೂಪರಾಗಿ ಬೆಂದಿದೆ ಚಿಕನು ಅಷ್ಟೇ, ತುಂಬ ಸಾಫ್ಟಾಗಿ ಮೆತ್ತಗಿದೆ. ನನಗೆ ಚಿಕನಲ್ಲಿ ಫೀಲ್ ಆಗ್ತಾ ಇರೋದು ತುಂಬ ಲೈಟ್ ಮಸಾಲೆ, ಗ್ರೀನ್ ಮಸಾಲೆ ಇದ್ರೂ ನನಗೆ ಖಾರ ಏನು ಹೆಚ್ಚಾಗಿ ಗೊತ್ತಾಗ್ತಾ ಇಲ್ಲ. ಹೌದು, ಮೈಲ್ಡ್ ಆಗಿದೆ, ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂತಿದ್ದಾರೆ. ಹೌದು, ಓಕೆ ಓಕೆ. ಸದ್ಯ ವೆಜ್ಜಲ್ಲೂ ಕೊಟ್ಟಿದ್ದಾರೆ, ಒಂದು ಎರಡು ಮೂರು ವೆರೈಟಿ ಕೊಟ್ಟಿದ್ದಾರೆ, ಅದನ್ನು ಟೇಸ್ಟ್ ಮಾಡಿ ಹೇಳೋಣ. ಹೌದು, ಪನ್ನೀರಾ? ಇಲ್ಲ, ಪನ್ನೀರ್ ಬೇಡ. ಇದು ನನಗೆ ಈ ಪೊಟ್ಯಾಟೋ, ಚೀಸಿ ಪೊಟ್ಯಾಟೋ. ಹೌದು, ಇದು ನನಗೆ ತಿಂದಿದ್ದೀನಿ ನಾನು, ತುಂಬ ಇಷ್ಟ ಆಗಿದೆ. ಅದಕ್ಕೆ ಬೇರೆ ಕಡೆ ಒಂದು ಕಡೆ ತಿಂದಿದ್ದೀನಿ, ಇಷ್ಟ ಆಗಿದೆ. ಹೋಗೋಣ ಟೇಸ್ಟ್ ಮಾಡಿ. ಚೀಸಿ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಇದ್ರಲ್ಲಿ ಮಜಾ ಏನು ಅಂದರೆ ಚೀಸು ಈರುಳ್ಳಿನ ಆಮೇಲೆ ಆ ಬೇಸಲ್ಲಿ ಸಿಗೋ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ಹೌದು, ಈ ಬಾರ್ಬೆಕ್ಯೂ ತಿಂದಾದಮೇಲೆ ಈ ಥರ ಜ್ಯೂಸಿ ಇದು ತಿಂದರೆ ಒಂಥರ ಹಿತಾಗಿ ಕೊಡ್ತಾ ಇದ್ದೀನಿ ಅಲ್ಲಿಗೆ. ಹ್ಞೂ, ಸೂಪರ್. ಇದು ಏನು ಕೊಟ್ಟಿದಾರಲ್ಲ ಸೋಮ್, ಫಲಾಫಲ್ ಕಬಾಬ್. ಹ್ಞೂ, ವೆಜ್ ಇದು, ವೆಜ್ಜು ವಡಾ ಟೈಪ್ ಇದೆ ಇದು. ಇನ್ನು ಫಲಾಫಲ್ ಕಬಾಬ್ ಅಂದರು ಅವರು. ಟೇಸ್ಟ್ ಮಾಡ್ಬಿಡೋಣ. ಇದು ಆಲೂಗಡ್ಡೆ ಬೇಸ್ಡ್. ಹೌದು, ಇದರಲ್ಲೂ ಈರುಳ್ಳಿ ಇದೆ. ಹ್ಞೂ, ಬಟ್ ಆ ಜೊತೆ ಚೀಸು ಚೆನ್ನಾಗಿದೆ. ಹೌದು ಹೌದು, ಇಂಥ ಕಡೆ ಬಂದಾಗ ಏನು ಖುಷಿ ಅಂತ ಹೇಳಿದ್ರೆ ತಟ್ಟೆ ಖಾಲಿ ಆಗೋಕ್ಕೆ ಚಾನ್ಸೇ ಇಲ್ಲ, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಅನ್ಲಿಮಿಟೆಡ್ ಆಗಿ ವೆಜ್ಜು ನಾನ್ ವೆಜ್ಜು ಏನು ಬೇಕಾದ್ರೆ ಎಷ್ಟು ಬೇಕಾದ್ರೂ ತಿನ್ಬೋದು. ಗುಡ್ ಗುಡ್, ಸೂಪರ್, ನೈಸ್, ಸೂಪರ್. ಎರಡು ಬ್ಯಾಕ್ ಟು ಬ್ಯಾಕ್ ವೆಜ್ ಆಯಿತು, ಪ್ರಾನ್ಸ್ ತಿನ್ಬಿಡೋಣ. ಪ್ರಾನ್ ತಿನ್ನೋಣ ಈಗ. ಎಸ್, ಬಿಸಿ ಬಿಸಿ ಇದೆ, ಒಳ್ಳೆ ಸೈಜು. ಟೇಸ್ಟ್ ಮಾಡ್ಬಿಡೋಣ ಸೋಮ್. ಎಸ್, ಇದ್ರಲ್ಲಿ ಸ್ವಲ್ಪ ಖಾರ. ಹೌದು, ಜೀರಿಗೆ ಫ್ಲೇವರ್ ಗೊತ್ತಾಗುತ್ತೆ, ಜೀರಿಗೆ ಫ್ಲೇವರು. ಬಟ್ಟು ನನಗೇನು ಖುಷಿ ಅಂದರೆ ಈ ಬಾಲ ಇದೆ ಯಾವಾಗ್ಲೂ ಈ ಥರ ಸುಟ್ಟಿರುತ್ತಲ್ಲ, ಇದು ನೋಡೋಕ್ಕೆ ಒಂಥರ ನನಗೆ ಖುಷಿ ಆಗುತ್ತೆ. ಇದು ಚೆನ್ನಾಗಿದೆ, ಪ್ರಾನ್ಸುನು ಒಳ್ಳೆ ಪ್ರಾನ್, ಸೈಜು ಚೆನ್ನಾಗಿದೆ, ಫ್ರೆಶು ಇದೆ, ಬಿಸಿ ಬಿಸಿ ತುಂಬ ಚೆನ್ನಾಗೆ ಬೆಂದಿರೋದ್ರಿಂದ ಆರಾಮಾಗಿ ಹೋಗ್ತಾ ಇದೆ, ಸಾಫ್ಟಾಗಿ. ಹೌದು, ಇಲ್ಲ ಇಲ್ಲಿ ಕಾಂಟ್ರಾಸ್ಟ್ ಆಗಿ ಮಟನ್ ಶೀಕೂ ಇದೆ,
ಫಿಶ್ ತಿಂದಾದ್ಮೇಲೆ ಮಟನ್ ಶೇಕ್ ಟೇಸ್ಟ್ ಮಾಡ್ಬಿಡೋಣ. ಸೊ ಹೌದು ಅಪ್ಪ ಧೂಳದ ಮಗ ಫ್ಲೇವರ್ಫುಲ್ಲು. ಇದರಲ್ಲೂ ಈರುಳ್ಳಿ ಇದೆ, ಈರುಳ್ಳಿ ಇದೆ, ಮಸಾಲ ಇದೆ, ಲೈಟಾಗಿ ಸ್ವಲ್ಪ ಸ್ಪೈಸಿ ಇದೆ. ಇದು ಕೈಮಾ ಹೊಡೆದು ಒಳ್ಳೆ ಮಸಾಲೆ ಹಾಕಿ ಸುಟ್ಕೊಂಡು ತಿನ್ನೋದೇ ಮಜಾ. ಸೂಪರ್ ಫಿಶ್ ಒಂದಿದೆ. ಫಿಶ್ ಟೇಸ್ಟ್ ಮಾಡ್ಬಿಡೋಣ. ಸೋಮ್ ಹೋಗೋಣ. ಏನಿದು? ಚಿಕನ್ 65 ಬಾಸಾ ಫಿಶ್. ಬಾಸಾ ಫಿಶ್ ಇದು ಸೀ ಬಾಸಾ ಮೀನ್ ಫ್ಲೇವರ್ ಇದೆ. ನಮ್ಮ ಲೋಕಲ್ ಬಾಸಾ ಸಿಗುತ್ತೆ, ಅದು ಹಾಕ್ಬಿಟ್ರೆ ಏನು ಫೀಲ್ ಆಗಲ್ಲ, ಮೀನು ಅಂತಾನೆ ಗೊತ್ತಾಗಲ್ಲ. ಅದು ಹೌದು, ಇದು ಸೀ ಬಾಸಾ ಮೀನ್ ಫ್ಲೇವರು. ಆ ಸೀ ಫುಡ್ ಫ್ಲೇವರ್ ಇದೆ, ಸೀ ಫುಡ್ ಫ್ಲೇವರ್ ಇದೆ. ಇನ್ನೊಂದು ಬೋನ್ಲೆಸ್ ಆಗಿರೋದ್ರಿಂದ ಮಕ್ಕಳು ಆರಾಮಾಗಿ ಫಿಶ್ ತಿನ್ನೋರು ಎಂಜಾಯ್ ಮಾಡ್ಬೋದು. ಹೌದು, ಮಸಾಲೆ ಬಗ್ಗೆ ಮಾತಾಡಬೇಕು ಅಂದರೆ ಹೆಚ್ಚಾಗಿ ಏನಿಲ್ಲ, ಮೈಲ್ಡ್ ಆಗಿದೆ, ಹಿತವಾಗಿದೆ ತಿನ್ನಬೇಕಾದ್ರೆ. ಹೌದು, ಸೂಪರ್ ಚಿಕನ್ 65 ಅಂತ ಎಲ್ಲದಾಗೆ ಕಲರೇ ಸೂಪರ್ ಆಗಿದೆ. ಸ್ಪೈಸಿ ಲೈಟಾಗಿ ಸ್ಪೈಸಿ ಖಾರ ಇದೆ ಸ್ವಲ್ಪ. ಇನ್ನೊಂದು ಆ ಮಸಾಲೆ ಫ್ಲೇವರನ್ನು ನಮ್ಮ ಸತ್ಯ ಹೇಳ್ತಾರೆ ಅದ್ರ ಬಗ್ಗೆ ತಿನ್ಬಿಟ್ಟು ಬಾ ಸತ್ಯ. ಸೋಮ್ ಚಿಕನ್ 65 ನೀನು ತಿಂದೆ, ಟೇಸ್ಟು ಹೇಗಿತ್ತು? ಬೋನ್ಲೆಸ್ ಅಲ್ವಾ? ಹೌದು, ಬೋನ್ಲೆಸ್. ಇದ್ರದ್ದು ರುಚಿ ನೀನು ತಿನ್ಬಿಟ್ಟು ಹೇಳಬೇಕು, ನಿನ್ನ ಬಾಯಿಂದ ಹೇಳಿಸ್ಬೇಕು ಅಂತ. ನೋಡೋಕ್ಕೆ ಜ್ಯೂಸಿ ಆಗಿದೆ, ಟೇಸ್ಟ್ ಮಾಡ್ಬಿಡ್ತೀನಿ. ಕೋಟಿಂಗ್ ಮೇಲೆ ತಡ್ಕ ಹಾಕಿದ್ದಾರೆ, ಒಗ್ಗರಣೆ ಹಾಕಿದ್ದಾರೆ, ಚೆನ್ನಾಗಿದೆ. ಇಷ್ಟು ಎಲ್ಲ ತಿನ್ನೋದಕ್ಕಿಂತ ಇದು ಸ್ವಲ್ಪ ಸ್ಪೈಸಿ. ಹೌದು, ಈ ಕ್ರಿಸ್ಪಿ ಕಾರ್ನರ್ ಕೊಟ್ಟಿದ್ದಾರೆ, ಅವಾಗವಾಗ ಸ್ವಲ್ಪ ತೊಗೊಂಡ್ಬರ್ತಾ ಇರಬೇಕು. ಈರುಳ್ಳಿ ಹಾಕಿರೋದು ಚೆನ್ನಾಗಿದೆ. ಅದಕ್ಕೆ ಪನ್ನೀರ್ ಇದೆ, ಪನ್ನೀರ್ ಟೇಸ್ಟ್ ಮಾಡ್ಬಿಡೋಣ. ಕಟ್ ಪೀಸು ಇದು ಒಳ್ಳೆ ಕ್ಯೂಬ್ ಇದೆ, ಟೇಸ್ಟ್ ಮಾಡ್ಬಿಡೋಣ. ಅಚ್ಚಾಡಿ ಪನ್ನೀರ್ ಅಂತ, ಸ್ವಲ್ಪ ಉಪ್ಪಿನಕಾಯಿ ಫ್ಲೇವರು, ಲೈಟ್ ಮಸಾಲ ಇದೆ. ಅದಾದ್ಮೇಲೆ ಈರುಳ್ಳಿ. ಹೌದು, ಒಣಗಿದ್ದು ಮಾವಿನಕಾಯಿದು ಒಂದು ಉಪ್ಪಿನಕಾಯಿ ಬರುತ್ತೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ, ಆ ಥರ ಒಂದು ಫ್ಲೇವರು. ಸ್ಟಾರ್ಟರ್ಸ್ ಎಲ್ಲ ತುಂಬ ರೀಸೆಂಟ್ ಆಗಿ ಒಳ್ಳೆ ಫ್ಲೇವರ್ಫುಲ್ ಆಗಿತ್ತು. ಇನ್ನೊಂದು ರೌಂಡ್ ಕೊಡ್ತಾ ಇದ್ದಾರೆ. ಸ್ವೀಟ್ ಕಾರ್ನ್, ಇದು ಕಾರ್ನು ಚೆನ್ನಾಗಿದೆಯಲ್ವಾ, ಕ್ರಿಸ್ಪಿ, ಚೆನ್ನಾಗಿ ಖಾರ ಎಲ್ಲ ಮಾಡಿ ಒಗ್ಗರಣೆ ಮಾಡಿಕೊಟ್ಟಿದ್ದಾರೆ. ಇನ್ನೂ ಒಂದು ರೌಂಡು ಸೇಮ್ ಇದನ್ನೇ ತರಿಸ್ಕೊಂಡಿದ್ದೀವಿ. ಇದನ್ನು ಮುಗಿಸ್ಬಿಟ್ಟು ಮತ್ತೆ ನಿಮ್ಮ ಜೊತೆ ಸಿಗ್ತೀವಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹೌದು, ಏನೇನು ಸಿಗುತ್ತೆ ನೋಡೋಣ. ಹೌದು, ಸೊ ಮೇನ್ ಕೋರ್ಸ್ ಬಂದಾಯಿತು, ಸ್ಟಾರ್ಟರ್ಸ್ ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ಚೆನ್ನಾಗಿತ್ತು, ಸ್ಟಾರ್ಟ್ರಲ್ಲೇ ನಂದು ಔಟ್ ಆಗೋಗ್ಬಿಟ್ಟೆ. ನಾನು ಇನ್ನು ಮೇನ್ ಕೋರ್ಸಲ್ಲಿ ಬಂದರೆ ಇಷ್ಟೊಂದು ಮೇನ್ ಕೋರ್ಸ್. ಹೌದು, ಅದು ಬಿರಿಯಾನಿ ಏನೇನೋ ಇದೆ, ಬಟ್ ನಾವು ಫೈನಲ್ ಟಚ್ಗೋಸ್ಕರ ಸ್ವಲ್ಪ ನೀನು ಬಟರ್ ನಾನ್ ತರಿಸಿದ್ಯಾ. ಸೊ ಇಲ್ಲಿ ಒಂದು ರುಮಾಲಿ ರೋಟಿ ಇದೆ, ಆಮೇಲೆ ವೈಟ್ ರೈಸು, ದಾಲು, ಮಟನ್ ಲಾಲ್ ಮಾಸ್ ಮಾಡಿಸಿ ತೊಗೊಂಬಂದು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಬಂದಾದಮೇಲೆ ಇದೆಲ್ಲ ನೋಡಾದ್ಮೇಲೆ ಆಕ್ಟೋಪಸ್ ಒಂದು ತರಿಸ್ಕೊಂಡ್ವಿ. ಆಕ್ಟೋಪಸೇ ತರಿಸ್ಕೊಂಡಿಲ್ಲ, ಸ್ಕ್ವಿಡ್. ಹೌದು, ಅದು ಒಂದು ಮಸಾಲ ತೊಗೊಂಡ್ವಿ ನಾವು, ಅದನ್ನು ಟೇಸ್ಟ್ ಮಾಡ್ತೀರಿ ಈಗ. ಇಟ್ಸ್ ಗುಡ್ ಮ್ಯಾಮ್. ಎಸ್, ವೆರಿ ನೈಸ್. ಶುರು ಮಾಡೋಣ. ನಾನು ಒಂದು ರುಮಾಲಿ ರೋಟಿ ಟೇಸ್ಟ್ ಮಾಡ್ಬಿಡ್ತೀನಿ. ನಾನೊಂದು ಬಟರ್ ನಾನ್, ಮಟನ್ ಲಾಲ್ ಮಾಸ್. ಲಾಲ್ ಮಾಸ್ ಸೊ ಕಲಸಿ ಚೆನ್ನಾಗಿ ಮಸಾಲೆನೆಲ್ಲ ಅದ್ಬಿಟ್ಟು ಟೇಸ್ಟ್ ಮಾಡ್ಬಿಡ್ತೀನಿ. ಮಟನ್ನು ಫ್ಲೇವರ್ ಚೆನ್ನಾಗಿಲ್ಲ, ಫ್ಲೇವರ್ ಚೆನ್ನಾಗಿದೆ, ಮಸಾಲೆ ಹೆಚ್ಚಾಗಿ ಖಾರ ಏನಿಲ್ಲ. ಮಟನ್ ಟೇಸ್ಟ್ ಮಾಡ್ಬಿಡೋಣ. ಹಾಂ, ಹೂವ ಥರ ಬೆಂದಿದೆ. ಹೌದು, ಮಟನ್ ಹಿಂಗೆ ಬೆಂದಿರಬೇಕು. ಹೌದು, ಅವೆಲ್ಲ ತಿನ್ನೋಕ್ಕಾಗಲ್ಲ, ಹೂವ ಥರ ಇದೆ. ಮಸಾಲೆನೂ ಚೆನ್ನಾಗಿದೆ. ಹೌದು, ಫೈನ್ ಫೈನ್ ಮಸಾಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ರೋಟಿಗೆ. ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಸ್ಟಾಫ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಟೇಬಲ್ಗೆ ಬಂದು ಟೇಸ್ಟ್ ಬಗ್ಗೆ ಇದ್ರ ಬಗ್ಗೆ ಕೇಳ್ಕೊಂಡು ಹೋಗ್ತಾರೆ. ಸರ್ ಏನಾದರೂ ಬೇಕಾ, ಇದನ್ನು ಟ್ರೈ ಮಾಡಿ ಚೆನ್ನಾಗಿದೆ, ಇದನ್ನು ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಸಜೆಸ್ಟ್ ಮಾಡ್ತಾರೆ. ಅದು ಖುಷಿಯಾಯಿತು ನನಗೆ, ಪ್ರತಿಯೊಬ್ಬರು ಅವರು ನಡ್ಕೊಳ್ತಾರೆ ರೀತಿಯೂ ಖುಷಿಯಾಯಿತು ನನಗೆ. ಈಗ ಆಕ್ಟೋಪಸ್ಸನ್ನು ಸ್ಕ್ವಿಡ್ ತಿನ್ನೋ ಟೈಮು. ಹೌದು, ಚೆನ್ನಾಗಿ ಮಾಡಿದ್ದಾರೆ, ಬಿಳಿ ಎಲ್ಲೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ನೀವು ಈ ಆಂಬಿಯನ್ಸ್ ಎಲ್ಲ ನೋಡ್ಬೋದು, ಆಕ್ಟೋಪಸ್ಗಳೇ ಕಾಣ್ತಾ ಇರುತ್ತೆ. ಹೌದು, ಸೊ ಈಗ ಆಕ್ಟೋಪಸ್ ಸ್ಕ್ವಿಡ್ ತಿನ್ಬಿಡ್ತೀವಿ.
ಸಖತ್ತಾಗಿದೆ, ನೋಡೋಕ್ಕೇನೆ ಚೆನ್ನಾಗಿದೆ. ಕ್ಯಾಪ್ಸಿಕಮು, ಟೊಮೆಟೊ, ಒಳ್ಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡಿದ್ದಾರೆ. ಬಿಳಿ ಎಳ್ಳು ಜಾಸ್ತಿ ಹಾಕಿದ್ದಾರೆ. ಹೌದು. ಸೊ ಮಟನ್ ಲಾಲ್ ಮಾಸ್ ಗೊಜ್ಜಲ್ಲಿ ಸ್ವಲ್ಪ ವೈಟ್ ರೈಸ್ ತಿನ್ಬಿಡ್ತೀನಿ. ಗೊಜ್ಜು ಸಖತ್ತಾಗಿದೆ ಅಂದರೆ ಮಸಾಲೆ ವೇಸ್ಟ್ ಮಾಡೋದು ಬೇಡ ಅಂತ. ಬಾಸ್ಮತಿ ರೈಸು ಉದ್ದುದ್ದಕ್ಕಿದೆ. ಸ್ಟೀಮ್ ರೈಸ್ ಇದ್ರೆ ಚೆನ್ನಾಗಿರ್ತಾ ಇತ್ತು, ಅಂದರೆ ನಮ್ಮ ಶಾರ್ಟ್ ಗ್ರೈನ್ ರೈಸ್, ನಾರ್ಮಲ್ ರಾ ರೈಸ್ ಇದ್ರೆ ಚೆನ್ನಾಗಿರ್ತಾ ಇತ್ತು. ಇಲ್ಲೆಲ್ಲ ಏನು ಮಾಡೋದು, ಬಾಸ್ಮತಿನೇ ಇವರು ವೈಟ್ ರೈಸಿಂದ ಕೊಡ್ತಾರೆ. ಮಸಾಲೆನಲ್ಲಿ ಕಲಸಿ ಒಂದು ತುತ್ತಿನ ಬಿಡ್ತೀನಿ. ರೋಟಿಯಿಂದ ಅನ್ನಕ್ಕೆ ಚೆನ್ನಾಗಿದೆ. ಓಕೆ, ನಾನು ದಾಲ್ ಜೊತೆ ಮಾಡ್ತೀನಿ ಟೇಸ್ಟ್. ಯಥೇಚ್ಛವಾಗಿ ನಮ್ಮ ಕನ್ನಡದಲ್ಲಿ ಏನಂತಾರೆ ಅಂದರೆ, ಈ ದಾಲ್ಗೆ ಹೆಸರುಬೇಳೆ, ಹೆಸರುಬೇಳೆ ಸಾರು. ಹೌದು, ತಿನ್ನೋದ್ರಿಂದ ಮನೇಲಿ ತುಂಬ ಮಾಡ್ತಾಯಿರ್ತಾರೆ. ಬಾಡಿಗೆ ಕೋಲ್ಡ್ ಚೆನ್ನಾಗಿರುತ್ತೆ ಅಂತ, ಹೊಟ್ಟೆ ತಣ್ಣಗಿರುತ್ತೆ ಅಂತ ಹೇಳ್ತಿರ್ತಾರೆ. ಟೇಸ್ಟ್ ಮಾಡಿ ನೋಡ್ತೀನಿ ಒಂದು. ಈ ಅನ್ನದ ಜೊತೆ ಜಾಸ್ತಿ ದಾಲ್ ಕಲಸ್ಕೊಂಡು ತಿನ್ನೋದ್ರಿಂದ ಭಾರಿ ಖುಷಿ ಕೊಡ್ತಾ ಇದೆ. ಇದನ್ನು ಮಸ್ತ್ ಟ್ರೈ ಮಾಡಲೇಬೇಕು. ಇದನ್ನು ಶಾಖಾಹಾರಿ ಅಂದರೆ ಈ ಮಾಂಸಾಹಾರಿ ಎಲ್ಲ ತಿಂದಾದ್ಮೇಲೆ ಈ ದಾಲು ಈ ಮೊಸರು ತಿನ್ನೋದ್ರಿಂದ ಹೊಟ್ಟೆ ಸ್ವಲ್ಪ ಆಗಿರ್ತದೆ. ರಸ ಅನ್ನೋದಕ್ಕಿಂತ ನನಗೆ ಹಿಂಗೆ ಮಾಡಿ ತಿನ್ನೋದು ತುಂಬ ಇಷ್ಟ. ಮೊಸರು, ದಾಲು, ಅನ್ನ ಸಕ್ಕದಾಗಿರುತ್ತೆ. ಅನ್ನ ನಾನು ಸ್ವಲ್ಪ ಇದಿರುತ್ತೆ ಅಂದ್ಕೊಂಡೆ. ಮೆತ್ತಗೆ ಇದೆ ಅನ್ನ. ಹೌದೌದು, ನಾನು ಬಾಸ್ಮತಿ ನುಂಗಕ್ಕಾಗಲ್ಲ, ನುಂಗಕ್ಕಾಗೋದಿಲ್ಲ. ನನಗೆ ಬಾಸ್ಮತಿ ರೈಸ್ ಅಂದ್ಕೊಳ್ತೀನಿ. ಆಹಾ, ಮೊಸರು ಜೊತೆ ಅದ್ಭುತವಾಗಿದೆ ಈ ದಾಲ್ ರೈಸ್. ನಾನು ಒಂದ್ಸರಿ ಟ್ರೈ ಮಾಡೋಣಪ್ಪ. ನಾನು ಎಲ್ಲೋದೂ ಈ ಥರ ಒಂದು ತಿನ್ನ ಮನೆಯಲ್ಲೂ ಅಷ್ಟೇ, ಸೊಪ್ಸಾರಾಗಲಿ ಇದಾಗಲಿ ಹಿಂಗೆ ಮಾಡಿದ್ರೆ ನಾನು ಮೊಸರು ಹಾಕ್ಕೊಂಡು ತಿನ್ಬಿಡ್ತೀನಿ, ಸಕ್ಕದಾಗಿರುತ್ತೆ. ಆಹಾ, ಅದ್ಭುತ, ತುಂಬ ಚೆನ್ನಾಗಿದೆ. ಹೌದು, ನಮ್ಮ ಸತ್ಯ ಹೇಳ್ದಂಗೆ ಭಾರಿ ಚೆನ್ನಾಗಿದೆ ಈ ದಾಲ್ ಜೊತೆ ಮೊಸರು ಮತ್ತು ರೈಸ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ನೀವು ಯಾರಾದರೂ ಒಂದ್ಸಲಿ ಈ ಥರ ಟ್ರೈ ಮಾಡಿ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ. ಹೌದು, ಇನ್ನೇನು ಉಳಿದಿದೆ, ಡೆಸರ್ಟ್ಸ್ ಇದೆ, ಪಾನಿಪುರಿ ಲೈವ್ ಕೌಂಟರ್ ಇದೆ, ಬೇಕಾದ್ರೆ ತಿನ್ಬೋದು. ನಾವು ಆದರೆ ಒಂದು ಯಾವುದಾದ್ರು ಒಳ್ಳೆ ಡೆಸರ್ಟ್ಸ್ ತಿನ್ಕೊಂಡು ನಿಮ್ಮ ಮತ್ತೆ ಸಿಗ್ತೀವಿ. ಸೊ ಫೈನಲಿ ಡೆಸರ್ಟ್ಸ್ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಾನು ಸ್ವಲ್ಪ ಫ್ರೂಟ್ಸು, ಗುಲಾಬ್ ಜಾಮೂನು, ಆಮೇಲೆ ಇದೇನು ಹೇಳ್ತಾರೆ ರಸಗುಲ್ಲ, ಆಮೇಲೆ ಜಿಲೇಬಿ ಎಲ್ಲ ತಗೊಂಡಿದ್ದೀನಿ. ಸೊ ತುಂಬ ದಿನ ಆಗಿತ್ತು ಇಷ್ಟು ಸ್ವೀಟ್ ತಿಂದು, ಎಷ್ಟಾಗುತ್ತೋ ಅಷ್ಟು ತಿಂತೀವಿ, ವೇಸ್ಟ್ ಮಾಡಲ್ಲ. ಈ ಥರ ಒಂದು ಭರ್ಜರಿ ಊಟ ಆದಮೇಲೆ ಈ ಥರ ಒಂದು ಡೆಸರ್ಟ್ಸ್ ತಿನ್ನೋದೇ ಮಜಾ. ಇನ್ನು ಪಾನಿಪುರಿ ಬೇರೆ ಇದೆ, ಬಟ್ ಪಾನಿಪುರಿ ನೀವು ಬಂದಾಗ ನೀವೇ ಟೇಸ್ಟ್ ಮಾಡಬೇಕು. ನಾವಂತೂ ಫುಲ್ಲು ಪ್ಲಾಟ್ ಆಗ್ಬಿಟ್ಟಿದ್ರಿ. ಖತಮ್ ಇದೆಲ್ಲ ಚೆನ್ನಾಗಿದೆ. ಸೊ ಕಂಪ್ಲೀಟ್ ಪ್ಯಾಕೇಜ್ ಬ್ಲ್ಯಾಕ್ ಪರ್ಲ್ಗೆ ಬಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಇಲ್ಲಿನ ಆ್ಯಂಬಿಯನ್ಸ್ ಆಗಲಿ, ಇಲ್ಲಿರೋ ಊಟ ಆಗಲಿ, ಇಲ್ಲಿರೋ ಸ್ಟಾಫ್ ಆಗಲಿ, ಹೌದು ತುಂಬ ಸ್ಯಾಟಿಸ್ಫೈ ಆಗೋವಂಥ ಒಂದು ಜಾಗ. ಖಂಡಿತ ವಿಸಿಟ್ ಮಾಡಿ. ನಮಗೊಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಲ್ಲಿ ಬಂದು ವಿಡಿಯೋ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೋಮು, ನೀನೇನು ಹೇಳ್ತೀಯ? ನಿಜವಾಗ್ಲೂ ಒಂದು ದಿಂಬು ಸ್ವಲ್ಪ ಆಸೆ ಕೊಟ್ಬಿಟ್ಟು ಆರಾಮ ನಿದ್ದೆ ಮಾಡ್ಬೋದು, ಅಷ್ಟು ಲೋಡ್ ಆಗಿಬಿಟ್ಟಿದೆ ನಮಗೀಗ. ಎಲ್ಲ ಫುಡ್ಡು ತುಂಬ ಚೆನ್ನಾಗಿತ್ತು, ಯಾವುದು ತೆಗೆದಾಕೋಂಗಿಲ್ಲ. ಬಟ್ ನಾವು ಒಂದು 30% ಅದು ಟೇಸ್ಟ್ ಮಾಡಿದ್ರೆ ಅಷ್ಟೇ ಮಾಡಿದ್ದು, ಅಷ್ಟೇ ಆಗಿದ್ದು. ತುಂಬ ಚೆನ್ನಾಗಿತ್ತು. ನಾನು ಕ್ರೌಡು ನೋಡಿದೆ, ತುಂಬ ಕ್ರೌಡೂ ಜೋರಾಗೇ ಇದ್ದರು. ಕೆಲವೊಂದು ಆನಿವರ್ಸರಿಗಳು, ಕೆಲವೊಂದು ಬರ್ತ್ಡೇಗಳು ಸಹ ಆಯ್ತಿಲ್ಲಿ. ಸೊ ಈ ಥರ ಒಳ್ಳೆ ಪಾರ್ಟಿ ಕೊಡಬೇಕು, ಒಳ್ಳೆ ಇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಂಥ ಜಾಗ ಫ್ಯಾಮಿಲೀಸ್ಗೆ, ಫ್ರೆಂಡ್ಸ್ಗೆ, ಕಪಲ್ಸ್ಗೆ ಎಲ್ಲನೂ ಹೇಳಿ ಮಾಡಿಸಿದ ಜಾಗ. ಹೌದು, ದಯವಿಟ್ಟು ಮಿಸ್ ಮಾಡಿಬಿಡಿ ಇಂಥ ಜಾಗನ, ಇಂಥ ಫುಡ್ ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಹೌದು, ಖಂಡಿತ ಈ ಜಾಗ ವಿಸಿಟ್ ಮಾಡಬೇಕಾಗಿರುವಂಥ ಜಾಗ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ, ಎಂಜಾಯ್ ಮಾಡಿ, ಒಳ್ಳೆ ಬುಫೆ ಸಿಗುತ್ತೆ. ಅಲಕಾಟೂ ಇದೆಯಂತೆ, ನೀವು ಸಪ್ರೇಟಾಗಿ ನಿಮ್ಗೆ ಏನೇನು ಬೇಕೋ ಮೆನು ನೋಡ್ಕೊಂಡು ಆರ್ಡರ್ ಮಾಡ್ಕೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಮ್ತಾ, ನಾವು ಆ್ಯಸ್ ಯೂಶ್ವಲ್ ಹೇಳೋ ಡೈಲಾಗ್ ಒಂದೇ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನಮ್ಮ ಚಾನಲ್ಲೇ ಅಂತಲ್ಲ, ಒಳ್ಳೆ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಮಾಡಿ. ನೀವು ಮಾಡ್ತೀರಿ ನಮ್ತಾ, ನಾನು ಸೋಮು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.